ನಮಸ್ಕಾರ, ನಾನು ಜಯರಾಮಾಚಾರಿ. ಇವತ್ತು ಬೆಳಗ್ಗೆ ನಾನು ಯೂಟ್ಯೂಬಲ್ಲಿ ಕನ್ನಡ ಸಾಹಿತ್ಯದ ದಿ ಬೆಸ್ಟ್ ಟಾಪ್ 10 ಕೃತಿಗಳು ಯಾವುದಿರ್ಬೋದು ಅಂತ ಹಾಗೆ ಸರ್ಚ್ ಮಾಡಿದೆ. ಲಿಟ್ರಲಿ ಯಾವುದೇ ರಿಸಲ್ಟ್ಸ್ ನನಗೆ ಸಿಗಲಿಲ್ಲ. ನಮ್ಮ ಭಾಷೆ ಬಿಟ್ಟು ಬೇರೆ ಯಾವುದೇ ಭಾಷೆಯಲ್ಲಿ ನಾವು ಈ ಥರ ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲಿ ತುಂಬಾ ರಿಸಲ್ಟ್ ಸಿಗ್ತಾ ಇತ್ತು. ಬಟ್ ನಮ್ಮ ಭಾಷೆಯಲ್ಲಿ ಯಾಕಿಲ್ಲ ಅನ್ನೋ ಒಂದು ಕ್ವಶನ್ ತಲೆಗೆ ಬಂತು. ಹಾಗಾಗಿ ನಾನು ಈ ಒಂದು ವಿಡಿಯೋನ ಶುರು ಮಾಡಿದ್ದೀನಿ. ನಾನು ಕಂಡಂತೆ ನನ್ನ ಓದಿನ ಮಿತಿಯಲ್ಲಿ, ನನ್ನ ಓದಿನ ಗ್ರಹಿಕೆಯಲ್ಲಿ ಕನ್ನಡ ಸಾಹಿತ್ಯದ ಟಾಪ್ 10 ಕೃತಿಗಳನ್ನ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೋತೀನಿ. ಇದೊಂದು ಸೀರೀಸ್ ಅನ್ಕೊಳ್ಳೋಣ. ಪ್ರತಿಯೊಬ್ಬರು ನಿಮಗೆ ಅನಿಸಿದಂತೆ, ನೀವು ಓದಿದಂತೆ, ನಿಮ್ಮ ದೃಷ್ಟಿಯಲ್ಲಿ ಕನ್ನಡ ಸಾಹಿತ್ಯದ ಟಾಪ್ 10 ಕೃತಿಗಳು ಯಾವುದಿರ್ಬೋದು ಅಂತ ನೀವು ಕೂಡ ಹೇಳ್ಬೋದು. ಇದರಿಂದ ಒಂದಷ್ಟು ನಮ್ಮ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಕೃತಿಗಳು, ಮಹಾನ್ ಕೃತಿಗಳು ಯೂಟ್ಯೂಬಲ್ಲಿ ಕೂಡ ಗೊತ್ತಾಗಲಿ ಅನ್ನೋ ಒಂದು ಆಶಯ. ಕನ್ನಡ ಸಾಹಿತ್ಯ ತುಂಬ ಅತ್ಯಂತ ಶ್ರೀಮಂತವಾದ ಸಾಹಿತ್ಯ. ಕಾದಂಬರಿ ಆಗಲಿ, ಕಥೆಗಳಾಗಲಿ, ಕಾವ್ಯವಾಗಲಿ, ಪ್ರಬಂಧಗಳಾಗಲಿ, ಅನುವಾದವಾಗಲಿ, ಎಲ್ಲದರಲ್ಲೂ ತುಂಬ ಅತ್ಯಂತ ಶ್ರೀಮಂತವಾದ ಸಾಹಿತ್ಯ. ಇವತ್ತಿಗೂ ಭಾರತದ ಬೇರೆ ಭಾಷೆಗಳಿಗೋಸ್ಕೊಂಡ್ರೆ ಇವತ್ತಿಗೂ ತನ್ನ ಅಸ್ತಿತ್ವವನ್ನು ಸಾಹಿತ್ಯದಲ್ಲಿ ಅಷ್ಟೇ ಗಟ್ಟಿಯಾಗಿ ಉಳಿಸ್ಕೊಂಡಿರುವಂತಹ ಸಾಹಿತ್ಯ. ಇವತ್ತು ನಾನು ಕಂಡಂತೆ ಈ ಟಾಪ್ 10 ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡೋದಾದರೆ, ನಂಬರ್ 1 ನನಗೆ ಶ್ರೀರಾಮಾಯಣ ದರ್ಶನಂ, ಕುವೆಂಪು ಅವರು ಬರೆದಿರೋ ಶ್ರೀರಾಮಾಯಣ ದರ್ಶನಂ ನಂಬರ್ 1 ಅನಿಸುತ್ತೆ. ಯಾಕೆಂದರೆ ಇದು ತುಂಬ ಹಿಂದೆ ನಾನು ಯಾವುದೋ ಕ್ಲಾಸಲ್ಲಿ ಕೂತ್ಕೊಂಡು ಒಂದು 15 ದಿವಸ ಈ ಕೃತಿ ಬಗ್ಗೆ ಓದುತ್ತಾ ಚರ್ಚೆ ಮಾಡಿದ ನೆನಪಿದೆ. ಕನ್ನಡ ಸಾಹಿತ್ಯಕ್ಕೆ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಜೊತೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕೂಡ ದಕ್ಕಿಸಿಕೊಟ್ಟ ಆ ಮಹಾನ್ ಕಾದಂಬರಿ ಇದು. ವಾಲ್ಮೀಕಿ ಬರೆದ ಒಂದು ರಾಮಾಯಣವನ್ನು ರೀಡಿಫೈನ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ಹಾಗಾಗಿ ನನಗೆ ನಂಬರ್ 1 ಕುವೆಂಪು ಅವರು ಬರೆದಿರುವ ಶ್ರೀರಾಮಾಯಣ ದರ್ಶನಂ. ಎರಡನೇ ಸ್ಥಾನದಲ್ಲಿ ನಾನು ನಮ್ಮ ಕಾರಂತರು ರಚಿಸಿರುವ ಚೌಮನ ದುಡ್ಡಿ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆಗಿನ ಕಾಲಕ್ಕೆ ಒಂದು ಒಬ್ಬ ದಲಿತನ ಬದುಕನ್ನು ದಲಿತರಲ್ಲದೆ ಹೊರಗಡೆ ನಿಂತು ಅದನ್ನು ಬರೆದಿರೋ ರೀತಿ ತುಂಬ ಅದ್ಭುತವಾಗಿದೆ. ಇವತ್ತಿಗೂ ನನಗೆ ಕಾರಂತರ ದಿ ಬೆಸ್ಟ್ ಕೃತಿ ಚೌಮನ ದುಡ್ಡಿ ಅನಿಸುತ್ತೆ. ಮೂರನೇ ಕೃತಿ ಬಂದು ಭೈರಪ್ಪ ಅವರ ಪರ್ವ. ಸೇಮ್, ಇಲ್ಲೂ ಕೂಡ ಕಾರಂತರು ನಾವು ಕಾದಂಬರಿಗಳನ್ನ ಪಿಕ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟೇ ಕಷ್ಟ ಭೈರಪ್ಪ ಅವರ ಕಾದಂಬರಿಗಳನ್ನ ಚೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಒನ್ ಆಫ್ ದಿ ಫೈನೆಸ್ಟ್ ನಾವೆಲಿಸ್ಟ್ ಅಂತ ಏನಾದ್ರು ಬಂದರೆ ಭೈರಪ್ಪ ಅವರು ಟಾಪಲ್ಲಿರ್ತಾರೆ. ತುಂಬ ಕಾದಂಬರಿಗಳಿದೆ ಅವ್ರದ್ದು, ಪರ್ವ, ವಂಶವೃಕ್ಷ, ಗೃಹಭಂಗ, ನಾಯಿ ನೆರಳು, ತಂತು, ದಾಟು, ಮಂದ್ರ, ಉತ್ತರಕಾಂಡ, ಇತ್ತೀಚೆಗೆ ಬಂದ ಉತ್ತರಕಾಂಡ, ಸಾಕ್ಷಿ, ಮತದಾನ, ತುಂಬ ಕಾದಂಬರಿಗಳಿದೆ. ಅದರಲ್ಲಿ ದಿ ಬೆಸ್ಟು ಚೂಸ್ ಮಾಡೋದು ತುಂಬ ಕಷ್ಟ. ನನಗೆ ಹೇಗೆ ನಮ್ಮ ಕುವೆಂಪು ಅವರು ರಾಮಾಯಣವನ್ನು ರೀಡಿಫೈನ್ ಮಾಡಿದ್ರು, ಅದೇ ಥರ ಮಹಾಭಾರತವನ್ನು ರೀಡಿಫೈನ್ ಮಾಡಿರೋ ರೀತಿ ಭೈರಪ್ಪ ಅವರ ಪರ್ವದಲ್ಲಿ ತುಂಬ ಅದ್ಭುತ, ಅನನ್ಯ ಅಂತ ಹೇಳ್ಬೋದು. ಹಾಗಾಗಿ ನಾನು ಭೈರಪ್ಪ ಅವರ ಪರ್ವವನ್ನು ಕನ್ನಡ ಸಾಹಿತ್ಯದ ಟಾಪ್ 3 ನೋಡೋಕ್ಕೆ ಇಷ್ಟಪಡ್ತೀನಿ. ನಾಲ್ಕನೇ ಸ್ಥಾನದಲ್ಲಿ ನಾನು ಯು ಆರ್ ಅನಂತಮೂರ್ತಿ ಅವರ ಸಂಸ್ಕಾರ ನೋಡೋದಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಅನಂತಮೂರ್ತಿ ಅವರ ಕ್ಲಿಪ್ ಜಾಂಟ್ ಅಥವಾ ಮೌನಿ ಕಥೆಯನ್ನು ನಾಲ್ಕನೇ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ ಅಂದರೆ ಅವರು ಬರೆದು ಕಥಾ ಸಂಕಲನ ನಾಲ್ಕನೇ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತಿದ್ದೆ. ಬಟ್ ಅವರ ಕಥೆಗಳಿಗೋಸ್ಕೊಂಡ್ರೆ ಅವರ ಕಾದಂಬರಿ ಆಗಿನ ಕಾಲಕ್ಕೆ, ನವೋದಯದ ಕಾಲಕ್ಕೆ, ನವ್ಯದ ಕಾಲಕ್ಕೆ ತುಂಬ ಅದ್ಭುತವಾದ ಕಾದಂಬರಿ ಸಂಸ್ಕಾರ. ಬೇರೆ ಬೇರೆ ಥರದ ಮಲ್ಟಿ ಲೇಯರ್ ಇರುವಂತಹ ಒಂದು ಕಾದಂಬರಿ ಅದು. ಐದನೇ ಸ್ಥಾನದಲ್ಲಿ ನನ್ನ ಅತ್ಯಂತ ಅಚ್ಚುಮೆಚ್ಚಿನ ಬರಹಗಾರರಾದ ಯಶವಂತ್ ಚಿತ್ತಾಳ ಅವರ ಶಿಕಾರಿ ನೋಡೋಕ್ಕೆ ಇಷ್ಟಪಡ್ತೀನಿ. ಚಿತ್ತಾಳರು, ಮೂರುದಾರಿಗಳು, ಛೇದ, ಪುರುಷೋತ್ತಮ, ಕೇಂದ್ರ ವೃತ್ತಾಂತ, ಶಿಕಾರಿ, ಇಷ್ಟು ಕಾದಂಬರಿಗಳಲ್ಲಿ ನನಗೆ ತುಂಬ ಗಾಢವಾಗಿ ತಟ್ಟಿದ್ದು ಶಿಕಾರಿ. ಕನ್ನಡ ಸಾಹಿತ್ಯದಲ್ಲಿ ನವ್ಯ ಕಾದಂಬರಿಗಳಲ್ಲಿ ಅಥವಾ ನವ್ಯೋತ್ತರ ಕಾದಂಬರಿಗಳಲ್ಲಿ ಒಂದು ಕಾರ್ಪೊರೇಟ್ ಜಗತ್ತಿನ ಪಾಲಿಟಿಕ್ಸನ್ನು ಅಷ್ಟು ಅದ್ಭುತವಾಗಿ ಸೆರೆ ಹಿಡಿದಿರೋದು ಶಿಕಾರಿ ಮಾತ್ರ. ಆರನೇದು ದೇವನೂರು ಮಹಾದೇವರ
ಸಮಗ್ರ ಕಥೆಗಳನ್ನ ನೋಡೋಕ್ಕೆ ಇಷ್ಟಪಡ್ತೀನಿ. ಕುಸುಮಂಬಾಳೆ ಕ್ಲಾಸಿಕ್, ಬಟ್ ನನಗೆ ಆ ಒಂದು ಚಿಕ್ಕ ಕಾದಂಬರಿಗಿಂತ ಅವರ ಕಥೆಗಳು ತುಂಬ ನನಗೆ ಗಾಢವಾಗಿ ತಟ್ಟಿದೆ. ಯಾಕೆಂದರೆ ಬೇರೆ ಬೇರೆ ಪರಿಸರದ ಬೇರೆ ಬೇರೆ ಥರದ ದಲಿತರ ಜೀವನ ಕಥೆಗಳನ್ನ ಅವರೊಳಗೆ ಹೊಕ್ಕಿ ಹಿಡಿದು ತರುವಂತಹ ಒಂದು ಅದ್ಭುತ ಕಥೆಗಳು, ತುಂಬ ಅದ್ಭುತವಾಗಿದೆ ಅವರ ಕಥೆಗಳು. ನಾವೇನಾದರೂ ದಲಿತ ಸಾಹಿತ್ಯ ಅಥವಾ ದಲಿತರ ಬಗ್ಗೆ ಒಂದು ಕಥೆಗಳು ಕಾದಂಬರಿ ಅಂತ ಏನಾದರೂ ಡಿವೈಡ್ ಮಾಡಿದ್ರೆ, ನಾನು ವೈಯಕ್ತಿಕವಾಗಿ ದೇವನೂರು ಮಹಾದೇವರು ಬರೆಯೋ ಮುಂಚಿನ ದಲಿತರ ಕಥೆಗಳು, ದೇವನೂರು ಮಹಾದೇವರು ಬರೆದ ನಂತರ ಹುಟ್ಟಿದಂತಹ ದಲಿತ ಕಥೆಗಳು, ಈ ಥರ ಡಿವೈಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದಲಿತ ಸಾಹಿತ್ಯಕ್ಕೆ ಒಂದು ಮಿಂಚಿನಂತಹ ಮತ್ತು ತುಂಬ ಗಟ್ಟಿಯಾದ ಟಚ್ ಕೊಟ್ಟಿದ್ದು ನಮ್ಮ ದೇವನೂರು ಮಹಾದೇವರು. ಹಾಗಾಗಿ ಅವರ ಕಥೆಗಳನ್ನ ನಾನು ಎಸ್ಪೆಷಲಿ ಅವರ ಸಮಗ್ರ ಕಥೆಗಳನ್ನ 6ನೇ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. 7ನೇ ಸ್ಥಾನದಲ್ಲಿ ನಾನು ನಮ್ಮ ವಿವೇಕ್ ಶಾನ್ಭಾಗ್ ಅವರು ಬರೆದಿರೋ ಗಾಚರ್ ಗೋಚರ್ ನೋಡೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಬಂದಂತಹ ಅದ್ಭುತವಾದ ಕೃತಿ, ನಾನಂತೂ ಅದನ್ನು ಓದಿ ತುಂಬ ಖುಷಿಯಾಗಿತ್ತು. ತುಂಬ ತುಂಬ ದಿನಗಳವರೆಗೂ ಅದರ ಹ್ಯಾಂಗ್ ಓವರ್ ನಮ್ಮಲ್ಲಿತ್ತು. ಆಧುನಿಕ ಸಾಹಿತ್ಯದಲ್ಲಿ ಅದರಲ್ಲೂ ಇತ್ತೀಚೆಗೆ ಬರೀತಿರೋ ಸಾಹಿತಿಗಳಲ್ಲಿ ವಿವೇಕ್ ಶಾನ್ಭಾಗ್ ಅವರ ಕೃತಿಗಳು ಓದೋದು ತುಂಬ ಮಜಾ ಕೊಡುತ್ತೆ. ತುಂಬ ಕಾದು ಓದುವಂತಹ ಒಬ್ಬ ಕಾದಂಬರಿಕಾರ ಅವರು. ಅವರ ಗಾಚರ್ ಗೋಚರ್ ಕಾದಂಬರಿಯಲ್ಲಿ ಆ ಗಾಚರ್ ಗೋಚರ್ ಅನ್ನೋ ವರ್ಡೇ ತುಂಬ ಅದ್ಭುತವಾಗಿದೆ. ಇವರ ಈ ಗಾಚರ್ ಗೋಚರ್ ನಾನು 7ನೇ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. 8ನೇ ಸ್ಥಾನದಲ್ಲಿ ಜಯಂತ್ ಕಾಯ್ಕಿಣಿ ಅವರು ಬರೆದಿರೋ ಸಮಗ್ರ ಕಥೆಗಳು ಅಥವಾ ಆಯ್ದ ಕಥೆಗಳು ಅಥವಾ ಅವರು 3 ಕಥಾ ಸಂಕಲನ ಇದೆ. ಒಂದು ತೆರೆದಷ್ಟೇ ಬಾಗಿಲು, ಅಮೃತ ಬಳ್ಳಿ ಕಷಾಯ, ಇನ್ನೊಂದು ದಗಡು ಪರಮನ ಅಶ್ವಮೇಧಯಾಗ. ನನಗೆ ದಗಡು ಪರಮನ ಅಶ್ವಮೇಧಯಾಗ ಒನ್ ಆಫ್ ದಿ ಬೆಸ್ಟ್ ಕತೆ ಅದು. ನನ್ನ ಇವತ್ತಿಗೂ ಕಾಡ್ತಾ ಇದೆ, ಮುಂದೇನೂ ಕಾಡುತ್ತೆ, ಅಷ್ಟು ಅದ್ಭುತವಾದ ಕತೆ. ಹಾಗಾಗಿ ಜಯಂತ್ ಕಾಯ್ಕಿಣಿಯವರ ಕಥೆಗಳನ್ನ ಅದರಲ್ಲೂ ಈ 3 ಕಥಾ ಸಂಕಲನ ನಾನು 8ನೇ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. 9ನೇದು ನನಗೆ ಇವ್ರ ಬಗ್ಗೆ ತುಂಬ ಬೇಜಾರಿದೆ, ಯಾಕೆಂದರೆ ತುಂಬ ಅದ್ಭುತ ಕತೆಗಳನ್ನ ಬರೀತಿದ್ರು, ತುಂಬ ಅದ್ಭುತವಾಗಿ ಕತೆಗಳಿರ್ತಿತ್ತು. ಆದರೆ ಅದ್ಯಾಕೋ ಇದೊಂದು ಕೃತಿ ಬರೆದ ಮೇಲೆ ಅವರು ಅಷ್ಟಾಗಿ ಕತೆಗಳನ್ನೇ ಬರೀಲಿಲ್ಲ. ರವಿ ಬೆಳಗೆರವರು ಬರೆದ ಪಾವೆಂ ಹೇಳಿದ ಕತೆಗಳು ನನ್ನ ತುಂಬ ಕಾಡಿದಂತಹ ಕತೆಗಳು. ತುಂಬ ದಿನಗಳವರೆಗೂ ಅವ್ರು ಬದುಕಿದ್ದಾಗಲೂ ನನಗೆ ಅವ್ರು ಯಾಕೆ ಮತ್ತೆ ಕತೆ ಬರೀಲಿಲ್ಲ, ಕತೆ ಬರೆಯೋಕ್ಕಾಗಲಿಲ್ಲ, ಅಷ್ಟು ಅದ್ಭುತವಾದ ಕತೆಗಳನ್ನ ಬರೆದವರು, ಅದ್ಯಾಕೆ ಸಡನ್ ಆಗಿ ಕತೆಗಳನ್ನ ಬರೆಯೋದನ್ನ ನಿಲ್ಲಿಸ್ಬಿಟ್ರಲ್ಲ ಅಂತ ಅನಿಸಿದ್ದು ಇದೆ. ಬೇಜಾರು ಇದೆ, ಕೋಪನ ಇದೆ, ಸಿಟ್ಟು ಇದೆ. ತುಂಬ ಅದ್ಭುತವಾದ ಕತೆಗಳಿದೆ. ಈ ಕಾಫ್ಕಾ, ದಾಸ್ತೋವಿಸ್ಕಿ, ಈ ಥರದವರ ಪ್ರಭಾವದಿಂದ ಹುಟ್ಟಿದ ಕತೆಗಳಿರ್ಬೋದು. ಆದರೆ ಆ ಥರದೊಂದು ತೀರಾ ಅಬ್ಸ್ಟ್ರಾಕ್ಟ್ ಆದ, ಅಬ್ಸರ್ಡ್ ಆದ, ತುಂಬ ಇಂಟೆನ್ಸ್ ಆದ ಕತೆಗಳಿರುವಂತಹ ಒಂದು ಕೃತಿ ಇದು. ಹಾಗಾಗಿ 9ನೇ ಸ್ಥಾನದಲ್ಲಿ ನಾನು ರವಿ ಬೆಳಗೆರೆಯವರ ಪಾವೆಂ ಹೇಳಿದ ಕಥೆಗಳನ್ನ ನೋಡೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ನಾನು ಸುರೇಂದ್ರನಾಥ್ ಅವರ ಕೃತಿಗಳನ್ನ ತುಂಬ ಓದ್ತಾ ಇದ್ದೀನಿ. ತುಂಬ ಹುಚ್ಚಿರಿಸ್ಬಿಟ್ಟಿದ್ದಾರೆ ಮುರಾಕಾಮಿ ನಂತರ, ಎಷ್ಟು ಹುಚ್ಚು ಹುಡ್ಸಿರೋದು ಸುರೇಂದ್ರನಾಥ್ ಅವರು. ಅವರ ಎನ್ನ ಭವದ ಕೇಳು ಇತ್ತೀಚೆಗೆ ಓದಿದ್ದು. ರೀಸೆಂಟಾಗಿ ಓದಿದ ಕಾದಂಬರಿಗಳಲ್ಲಿ ಕ್ಲಾಸಿಕ್ ಅನಿಸುವಂತಹ ಅಂಶಗಳಿದ್ದ ಏಕೈಕ ಕಾದಂಬರಿ ನನಗೆ ಇದು. ತುಂಬ ಚೆನ್ನಾಗಿದೆ, ಹೇಗೆ ಹೇಳೋದು ಗೊತ್ತಿಲ್ಲ, ಅದು ನೀವು ಓದಲೇಬೇಕು, ಓದಿದಾಗ ಅರ್ಥ ಆಗುತ್ತೆ. ಒಂದು ಫ್ಯಾಂಟಸಿ ರಿಯಲಿಸಮ್, ಸರ್ ರಿಯಲಿಸಮ್ ಅಂತೀವಿ, ಮಾಂತ್ರಿಕ ವಾಸ್ತವವಾದ ಅಂತ ಏನು ಹೇಳ್ತೀವಿ, ಆ ಒಂದು ಜಾನರಲ್ಲಿ ಕನ್ನಡದಲ್ಲಿ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಬರ್ತಿರೋದು ಸುರೇಂದ್ರನಾಥರು. ಅದೇ ಜಾನರಲ್ಲಿ ಈ ಒಂದು ಕಾದಂಬರಿ ಕೂಡ ಇದೆ, ತುಂಬ ಅದ್ಭುತವಾಗಿದೆ, ನೀವು ಕೂಡ ಓದಿ. ಈ ಕಾದಂಬರಿನ ನಾನು ಟಾಪ್ 10ನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನ್ನ ಟಾಪ್ 10 ಕೃತಿಗಳ ಲಿಸ್ಟು. ಇನ್ನೂ ನನಗೆ ಬೇರೆ ಬೇರೆಯವರು ತುಂಬ ಜನ ಓದುಗರಿದ್ದಾರೆ, ತುಂಬ ಇತ್ತೀಚೆಗೆ ಓದುಗರು ಜಾಸ್ತಿ ಆಗಿದ್ದಾರೆ. ನಿಮ್ಮ ನಿಮ್ಮ ದೃಷ್ಟಿಯಲ್ಲಿ ಕನ್ನಡ ಸಾಹಿತ್ಯದ ಟಾಪ್ 10 ಕೃತಿಗಳು ಯಾವುದಿರ್ಬೋದು ಅಂತ ತಿಳ್ಕೊಳ್ಳೋ ತುಂಬ ಕುತೂಹಲ ಇದೆ. ಇದೊಂದು ಟ್ರೆಂಡಾಗಿ ಬೆಳೆಸೋಣ, ಇದೊಂದು ಸೀರೀಸ್ ಆಗಿ ಬೆಳೆಸೋಣ. ನೀವು ವಿಡಿಯೋ ಮಾಡಿ, ನನ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೇಲ್ ಅಡ್ರೆಸ್ ಇದೆ, ನನ್ನ ಫೋನ್ ನಂಬರ್ ಕೂಡ ಇದೆ. ನೀವು ವಿಡಿಯೋ ಮಾಡಿ ನನಗೆ ಕಳಿಸಿದ್ರೆ ನಾನು ನಮ್ಮ
ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಅಥವಾ ನೀವೇ ನಿಮ್ಮ ಚಾನಲ್ಗಳಲ್ಲಿ ಅಪ್ಡೇಟ್ ಮಾಡ್ಕೊಬೋದು. ಇದರ ಮೂಲಕ ಯೂಟ್ಯೂಬ್ ಅನ್ನೋ ಒಂದು ವಿಸ್ತಾರವಾದ ಪ್ರಪಂಚದಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಸ್ವಲ್ಪನಾದರೂ ಅಲ್ಲಿರಲಿ ಅನ್ನೋದು ಇದರ ದೊಡ್ಡ ಆಶಯ. ಥ್ಯಾಂಕ್ ಯು.